ನಮ್ಮ ಹುಟ್ಟದ ಹಬ್ಬ ಪ್ರತಿ ವರ್ಷದಂತೆ ಮಾಡ್ಕೊಂಡ್ಬರ್ತಾ ಇದ್ದೀವಿ. ಈ ವರ್ಷ 61ನೇ ಹುಟ್ಟುಹಬ್ಬ ಅಂದರೆ 60 ವರ್ಷ ಆದಮೇಲೆ ಜೀವನದಲ್ಲಿ 61ನೇ ವರ್ಷಕ್ಕೆ ಕಾಲಿಟ್ಟ ಮೇಲೆ ಅದೊಂದು ವಿಶೇಷವಾಗಿರುತ್ತೆ. ಎಲ್ಲರೂ ಬಡ ಮಕ್ಕಳನ್ನ ಗುರುತಿಸಿ ಅವರಿಗೆ ಬುಕ್ಕುಗಳು ಕೊಡುವಂಥದ್ದಾಗಿರ್ಬೋದು, ಮತ್ತು ಅವರಿಗೆ ಪೆನ್ನು ಪೇಪರ್ ಮತ್ತು ಅವ್ರಿಗೆ ಬ್ಯಾಗ್ಸು ಆಗಿರ್ಬೋದು. 30-35 ವರ್ಷಗಳ ಹಿಂದೆ ನಾವು ರಾಜಕೀಯಕ್ಕೆ ಬಂದಿದ್ದು, ನಾವು ಇಲ್ಲಿ ಯಾಕೆ ಆಗಿ ಅವತ್ತಿಂದ ನಾವು ಜನಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಅನೇಕಾರು ಕೆಲಸಗಳನ್ನ ನಾವು ಕೋವಿಡಲ್ಲಿ ಭಾಳ ಕೆಲಸಗಳನ್ನ ಮಾಡಿದ್ದೀವಿ. ಆಮೇಲೆ ಕಿಟ್ಗಳು ಕೊಡುವಂಥದ್ದು, ನಾವು ಈ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲೇ ಹೈಯೆಸ್ಟ್ ಕಿಟ್ ಕೊಡುವಂಥದ್ದು ನಮ್ಮ ಅರಕೆರೆ ವಾರ್ಡಲ್ಲಿ ನಾವು ಮಾಡಿದ್ದೀವಿ. ಇವಾಗ ಹುಟ್ಟು ಹಬ್ಬ ಅಂದರೆ ಸಾಕು, ಅಲ್ಲಿ ಅದ್ಧೂರಿತನ ಹಾಗೆ ವೈಭವಯುತವಾಗಿ ಹುಟ್ಟು ಹಬ್ಬಗಳನ್ನು ಆಚರಿಸ್ಕೊಳ್ತಾರೆ. ಇಲ್ಲೊಬ್ಬ ಮಾದರಿಯಾದಂಥ ನಾಯಕರು, ಈ ಬಾರಿಯ ನನ್ನ ಹುಟ್ಟು ಹಬ್ಬಕ್ಕೆ ಯಾರೇ ಆಗಲಿ ಹೂಮಾಲೆಗಳನ್ನು ಪೇಟಗಳನ್ನು ಹಾಗೆಯೇ ಬೆಲೆ ಬಾಳುವಂತಹ ಉಡುಗೊರೆಗಳನ್ನು ತರಬೇಡಿ, ಅದರ ಬದಲಾಗಿ ಬಡವರಿಗೆ ಅನ್ನದಾನವನ್ನು ಮಾಡಿ, ಬಡ ಮಕ್ಕಳಿಗೆ ನೋಟ್ ಪುಸ್ತಕಗಳು, ಅವರಿಗೆ ಬೇಕಿರುವಂಥ ಶುಲ್ಕವನ್ನು ಶಾಲೆಗಳಲ್ಲಿ ಪಾವತಿಸಿ, ಬಡವರಿಗೆ ಬೇಕಾಗಿರುವಂಥ ಫುಡ್ ಕಿಟ್ಗಳನ್ನು ನೀಡಿ, ಹಾಗೂ ಈ ಒಂದು ಸಮಾಜ ಸೇವೆಗೆ ಇನ್ನಷ್ಟು ನನಗೆ ಶಕ್ತಿಯನ್ನು ತುಂಬಿ ಅಂತೇಳಿ ಖುದ್ದು ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ಮಾಜಿ ನಗರಸಭೆಯ ಸದಸ್ಯರು, BJPಯ ಮುಖಂಡರು ಆಗಿರುವಂಥ ವ್ಯಕ್ತಿ, ಅಪರೂಪದಲ್ಲಿ ಅಪರೂಪ ವ್ಯಕ್ತಿ, ಸರಳ ಹಾಗೆಯೇ ವಿಶಾಲ ಹೃದಯವುಳ್ಳ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಅರಕೆರೆಯ ಮುರಳೀರವರು ಈ ಬಾರಿಯ ತಮ್ಮ ಹುಟ್ಟು ಹಬ್ಬಕ್ಕೆ ಕಾರ್ಯಕರ್ತರಿಗೆ ಏನು ಕರೆ ನೀಡಿದರು ಅನ್ನೋದನ್ನು ನೋಡೋಣ, ಬನ್ನಿ. ತಾವೆಲ್ಲ 11ನೇ ತಾರೀಕು ಭಾನುವಾರ ಈ ಪುಷ್ಪ ಮತ್ತು ಈ ಹೂಗಳು ಮತ್ತು ಈ ಇದು ಮೈಸೂರು ಪೇಟ ಇಂಥವೆಲ್ಲ ತರೋದಕ್ಕಿಂತ ತಾವೆಲ್ಲ ಮಕ್ಕಳಿಗೆ ಬುಕ್ಕುಗಳು ತರುವಂಥದ್ದಾಗಿದ್ದು, ದವಸ ಧಾನ್ಯಗಳನ್ನು ತರುವಂಥದ್ದು ಇವೆಲ್ಲ ಮಾಡಿದ್ರೆ ಅನೇಕಾರು ಜನಗಳಿಗೆ ಅನುಕೂಲ ಆಗ್ತೈತೆ. ದಯವಿಟ್ಟು ಅದು ಮಾಡೋದ್ರಿಂದ ನಮಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು, ಮತ್ತು ಕೆಲವರು ಪಾಪ ಬಡವ್ರಿಗೂ ಒಳ್ಳೆಯದಾಗುತ್ತೆ. ಅದನ್ನು ನೀವು ನಾನು ಮನವಿ ಮಾಡಿ ಕೇಳ್ಕೊತಾ ಇದ್ದೀನಿ. ನೀವೆಲ್ಲ ಈ ಆರುಗಳು ಮತ್ತು ಇನ್ನೊಂದು ಸುಮ್ಮನೆ ವೇಸ್ಟ್ ಆಗುವಂಥ ಆಡಂಬರ ಮಾಡೋ ಬದಲು ತಾವೆಲ್ಲ ಆ ಥರ ಸ್ವಲ್ಪ ಏನಾದರೆ ಇವಾಗ ಬೇಕಾದಷ್ಟು ಸ್ಕೂಲ್ಗಳು ಬಡ ಸ್ಕೂಲ್ಗಳು ಬಡ ಮಕ್ಕಳಿದ್ದಾರೆ, ಅವರಿಗೆಲ್ಲ ರೇಷನ್ ತಂದು ಕೊಡುವಂಥದ್ದಾಗಿರ್ಬೋದು, ಬುಕ್ಕುಗಳು ಮಕ್ಕಳಿಗೆ ಓದುವಂಥ ಬುಕ್ಕುಗಳು ಮತ್ತು ಅವರು ಬುದ್ಧಿ ಬೆಳವಣಿಗೆ ಆಗುವಂಥ ಬುಕ್ಕುಗಳು ಇವೆಲ್ಲ ತಂದು ಕೊಡುವಂಥದ್ದ ಮಾಡಲಿ ಅಂತ ನಾನು ತಮ್ಮಲ್ಲೆಲ್ಲ ಮನವಿ ಮಾಡಿ ಕೇಳ್ಕೊತಾ ಇದ್ದೀನಿ. ಹೌದು, ಹೀಗೆ ಅವರಿಗೆ ಹಲವು ಸಮಾಜ ಸೇವೆಗಳಿಗೆ ಬಹುಮಾನಗಳ ಮಹಾಪೂರವೇ ಹರಿದು ಬಂದಿದೆ. ಇದೇ ಭಾನುವಾರ ಅರಕೆರೆಯ ಮುರಳೀರವರ ಹುಟ್ಟು ಹಬ್ಬವಿದೆ. ಅಂದು ಯಾವುದೇ ಉಡುಗೊರೆಗಳನ್ನು ತರಬೇಡಿ, ಅದರ ಬದಲಿಗೆ ಬಡವರಿಗೆ ಬೇಕಾಗುವಂತಹ, ಅದು ವಿಶೇಷವಾಗಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕಗಳು ಅಥವಾ ಬಡವರಿಗೆ ಫುಡ್ ಕಿಟ್ಗಳು, ಅನಾಥಾಶ್ರಮಗಳಲ್ಲಿ ಅನ್ನದಾಸೋಹಗಳನ್ನು ಏರ್ಪಡಿಸಿ, ಈ ಬಾರಿಯ ನನ್ನ ಹುಟ್ಟು ಹಬ್ಬಕ್ಕೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ನಮ್ಮ ನಾಯಕರು ಆಗಿರುವಂತಹ R.ಅಶೋಕ್ರವರು, ಹಾಗೆಯೇ ಸಂಸದರಾಗಿರ್ತಕ್ಕಂಥ ತೇಜಸ್ವಿ ಸೂರ್ಯ, ಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕರಾಗಿರುವಂಥ ಸತೀಶ್ ಶೆಟ್ಟಿರವರು ಮತ್ತು ಬೆಂಗಳೂರು ದಕ್ಷಿಣ ಮಂಡಲದ BJP ಅಧ್ಯಕ್ಷ ಆಗಿರುವಂಥ ರಾಮಮೂರ್ತಿಯವರು ಬಂದು ನನ್ನನ್ನು ಆಶೀರ್ವಾದ ಮಾಡಲಿದ್ದಾರೆ. ನೀವು ಕೂಡ ಬಂದು ನನಗೆ ಅಂದು ಆಶೀರ್ವಾದವನ್ನು ಮಾಡಿ ಅಂತೇಳಿ ಅವರ ಕಾರ್ಯಕರ್ತರಿಗೆ ಮತ್ತು ಆ ವಾರ್ಡ್ನ ಎಲ್ಲ ಬಂಧುಗಳಿಗೂ ಕೂಡ ಕರೆ ನೀಡಿದ್ದಾರೆ. ಅದೆಲ್ಲವನ್ನು ಕೂಡ ನೋಡೋಣ, ಬನ್ನಿ. ನನ್ನ ಹುಟ್ಟುಹಬ್ಬಕ್ಕೆ ನಮ್ಮ ಅಭಿಮಾನ ಇಟ್ಟು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ R.ಅಶೋಕಣ್ಣವರು ಮತ್ತು MP ಅವರಾದಂಥ ತೇಜಸ್ವಿ ಸೂರ್ಯವರು ಮತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಸತೀಶ್ ರೆಡ್ಡಿಯವರು, ಮೊನ್ನೆ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆ BJP ಅಧ್ಯಕ್ಷರಾದಂಥ ರಾಮಮೂರ್ತಿಯವರು ಮತ್ತು ಶಾಸಕರು ಆದಂಥ ರಾಮಮೂರ್ತಿಯವರು ಬರ್ತಾಯಿದ್ದಾರೆ, ಮತ್ತು ಹಿರಿಯರು ಅನೇಕ ಜನ ನಮ್ಮ ಆಶೀರ್ವಾದ ಮಾಡಲಿಕ್ಕೆ ಇವತ್ತು ನಮ್ಮ ಹಿರಿಯರು ನಮ್ಮ ಕಾರ್ಯಕರ್ತರು ಬರ್ತಾಯಿದ್ದಾರೆ. ಸುಮಾರು 30 ವರ್ಷಗಳ ಹಿಂದೆ 30-35 ವರ್ಷಗಳ ಹಿಂದೆ ನಾವು ರಾಜಕೀಯಕ್ಕೆ ಬಂದಿದ್ದು. ನಾವು ರಾಜಕೀಯಕ್ಕೆ ಬರಬೇಕಾದ್ರೆ CMC ಇರಲಿಲ್ಲ, ಆವಾಗ ಆದಿಸೂಚಿತ ಪ್ರದೇಶನೂ ಇರಲಿಲ್ಲ, ಆದಿಸೂಚಿತ ಪ್ರದೇಶನೂ ಇರಲಿಲ್ಲ, ಪಂಚಾಯಿತಿ ಇತ್ತು. ಆ ಟೈಮಿಂದನೂ ನಾವು ನಮ್ಮ ಫ್ಯಾಮಿಲಿ ನಮ್ಮ ಚಿಕ್ಕಪ್ಪ ಅವರು 30 ವರ್ಷ ರಾಜಕೀಯದಲ್ಲಿ ಇದೇ ಅರಕೆರೆಗೆ 30 ವರ್ಷ ಅವರು ಪಂಚಾಯಿತಿ ಮೆಂಬರ್ ಆಗಿದ್ದರು. ಅದಾದ ನಂತರ ನಮ್ಮ CMC ಬಂತು, ಆದಿಸೂಚಿತ ಪ್ರದೇಶ. ಆವಾಗ ನಾವು ನಮ್ಮ ಫ್ಯಾಮಿಲಿಯಲ್ಲಿ ನಾವು ಇಲ್ಲಿ ಯಾಕೆ ಆಗಿ ಅವತ್ತಿಂದ ನಾವು ಜನಸೇವೆ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಸತತವಾಗಿ 25 ವರ್ಷ ನಮ್ಮನ್ನು ಇಲ್ಲಿ ಜನ ಆಶೀರ್ವಾದ ಮಾಡಿದ್ದಾರೆ. 25 ವರ್ಷಗಳಿಂದ ನಮ್ಮನ್ನು ಇಲ್ಲಿ ಆಯ್ಕೆ ಮಾಡಿ ಜನ ಆಶೀರ್ವಾದ ಮಾಡ್ಕೊಂಬಂದಿದ್ದಾರೆ. ನಾವು ಅದೇ ಥರ ನಾವು ಒಂದು ಪ್ರತಿಯೊಂದು ಕೆಲಸದಲ್ಲೂ ತೊಡಕೊಂಡು ನಾವು ಯಾವುದೇ ಆಕಾಂಕ್ಷೆಗಳಿಗೆ ಮತ್ತು ಯಾವುದೇ ಬೇರೆ ಬೇರೆ ವಿಷಯಗಳಿಗೆ ನಾವು ಆಸೆ ಪಡೆದ ಜನಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಇದುವರೆಗೂ ನಾವು ಅನೇಕರು, ನಾನು ಹೇಳಬೇಕಂದ್ರೆ ಇವತ್ತಿನ ದಿವಸ ಅರಕೆರೆಯಲ್ಲಿ
ಸಿ ಎಂ ನಾನು ಹೇಳೋ 1995 ನಾನು ಸುಮಾರು ಜನ ಬಿ ಪಿ ಎಲ್ ಕಾರ್ಡ್ ಮಾಡಿಸಿ ನಾನು ಇವತ್ತವರೆಗೂ ನಾನು ನಮ್ಮ ಅರಕೆರೆಯಲ್ಲಿ 1,000-1,800 ನಮ್ಮ ವಾರ್ಡಲ್ಲಿ ಬಿ ಪಿ ಎಲ್ ಕಾರ್ಡ್ ಕೊಟ್ಟಿದ್ದೀನಿ ಅಂದರೆ ಯಾರಾದರೂ ಒಬ್ಬರು ಕೂಡ ನಾನೇ ಮಾಡಿಸ್ಕೊಂಬಂದಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಎಲ್ಲ ಬಿ ಪಿ ಎಲ್ ಕಾರ್ಡ್ಸು ನಾನು ಮಾಡಿಸ್ಕೊಟ್ಟಿದ್ದೀನಿ. ಮೊದಲಿಂದನೂ ಆ ಕೆಲಸ ಮಾಡ್ತಾಯಿದ್ದೀವಿ. ಅದಿರ್ಬೋದು ಬಡವರಿಗೆ ಹಂಚೋದಾಗಿರ್ಬೋದು, ಮತ್ತು BBMP CMC ಅವಾಗ ಮನೆಗಳು ಕಟ್ಟೋದಕ್ಕೆ ಕೊಡ್ತಾ ಇದ್ದಿದ್ದಂಥ ಫಂಡ್ಸ್ ಇರ್ಬೋದು, ಬಡವರಿಗೆ ಸೀಟ್ಗಳಿರ್ಬೋದು, ಸೈಕಲ್ಸು, ಕಾರುಗಳು, ಸ್ಕೂಲ್ ಮಕ್ಕಳಿಗೆ ಸೈಕಲ್ಗಳು, ಮತ್ತು ಆಟೋಗಳು, ಕಾರುಗಳು ಕೊಡುವಂಥದ್ದು ಅನೇಕರು ಭಾಳ ಬಡಜನ ಭಾಳ ಉಪಯೋಗ ಪಟ್ಕೊಂಡಿದ್ದಾರೆ. CMC ಕಾಲದಿಂದನೂ ನಾವು ಅದನ್ನು ಮಾಡ್ಕೊಂಬರ್ತಾ ಇದ್ದೀವಿ, ಇವಾಗಲೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಯಾವತ್ತೂ ಇವತ್ತು ನೋಡಿ ನಮ್ಮ BBMP ಎಲೆಕ್ಷನ್ ಆಗಿ ಸುಮಾರು 4 ವರ್ಷಗಳಾಗ್ತಾ ಬಂತು, 3.5-4 ವರ್ಷ ಆಗ್ತಾ ಬಂತು. ಇವತ್ತು ನಮ್ಮ ವಾರ್ಡಲ್ಲಿ ಸುಮಾರು 90% ಜನಗಳಿಗೆ ಗೊತ್ತಿಲ್ಲ ಇನ್ನು ಇವರೇ ಕಾರ್ಪೊರೇಟರ್ ಆಗಿದ್ದಾರೆ ಅಂತ. ನಾವು ಯಾಕಂದರೆ ಸತತ ನಾವು ಆ ಸೇವೆಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ, ಪ್ರತಿನಿತ್ಯ ನಾವು ಕೆಲಸ ಮಾಡ್ತಾಯಿದ್ದೀವಿ. ನಾವೊಂದು ಅಂದ್ಕೊಂಡಿದ್ದೀವಿ, ಬಿಸ್ನೆಸ್ ಮಾಡಿದಾಗ ರಾಜಕೀಯಕ್ಕೆ ಬರಬಾರ್ದು, ರಾಜಕೀಯ ಮಾಡಬೇಕಾದ್ರೆ ಬಿಸ್ನೆಸ್ ಮಾಡಬಾರ್ದು, ಎರಡೂ ಇಟ್ಕೊಂಡು ಕೆಲಸ ಮಾಡೋದ್ರಿಂದ ಆಗೋದಿಲ್ಲ. ಅವರು ನಾವು ರಾಜಕೀಯದಲ್ಲಿ ತೊಡಗಿರೋದ್ರಿಂದ ನಾವು ನಮ್ಮ ಅಣ್ಣ ಆಗಿರ್ಬೋದು, ನಮ್ಮ ಫ್ಯಾಮಿಲಿ, ನಮ್ಮ ಮಿಸಸ್ ಆಗಿರ್ಬೋದು, ನಮ್ಮ ಮಗ ಆಗಿರ್ಬೋದು, ನಾವು ರಾಜಕೀಯದಲ್ಲಿ ದಿನನಿತ್ಯ ಎಲ್ಲರ ಒಂದು ಸೇವೆಯಲ್ಲಿ ತೊಡಗಿರ್ತೀವಿ, ಕೆಲಸಗಳು ಮಾಡ್ತಾಯಿದ್ದೀವಿ. ಒಳ್ಳೆ ಕೆಲಸ ಕೋವಿಡ್ ಟೈಮಲ್ಲಿ ಆಗಿರ್ಬೋದು, ನಮ್ಮ ಕಾರ್ಯಕರ್ತರು ಎಲ್ಲ, ನಾನು ಹೇಳ್ತೀನಿ ಇವತ್ತು ಎಲ್ಲ ಕ್ಯಾಂಡಿಡೇಟ್ಗಳು, ನಾನು ಅವರಾಗಬೇಕು, ನಾನು ನಿಂತ್ಕೊಬೇಕು, ನೀನು ನಿಂತ್ಕೊಂಬರಬೇಕಾದ್ರೆ ಕೋವಿಡ್ ಬಂದಾಗ ಯಾರು ಆಚೆ ಓಡಾಡ್ತಾ ಇರಲಿಲ್ಲ. ಎಲ್ಲ ಮನೆಗಳಲ್ಲಿ ನಾನು ಪ್ರಾಣ ಉಳಿಸ್ಕೊಂಡ್ರೆ ಸಾಕು, ನಾನು ಬ್ಯಾಂಕ್ ಬ್ಯಾಲೆನ್ಸ್ ಉಳಿಸ್ಕೊಂಡ್ರೆ ಸಾಕು ಬದುಕಿದ್ರೆ ಅಂತ ಇದ್ದರು. ಆದರೆ ನಾವು ನಮ್ಮ ಕಾರ್ಯಕರ್ತರು ಇವತ್ತಿನ ದಿವಸ ಯಾರು ಮನೇಲಿ ಕೂತಿರಲಿಲ್ಲ. ಬೆಳಗ್ಗೆ ಇದ್ದರೆ 150-200 ಜನ ಅವ್ರು ಯಾವುದೋ ಒಂದು ಕಂಪ್ನಿಗೆ ಹೋಗ್ತಾ ಇದ್ದೀನಿ, ನಾನು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಕೆಲಸನೇ ಇದು ಅನ್ನೋ ಥರ ಇಳಿದುಕೊಂಡು ಅಷ್ಟು ಕೋವಿಡಲ್ಲಿ ಕೆಲಸ ಮಾಡಿದ್ರು. ಕೆಲವರೆಲ್ಲ ಅವ್ರ ಮನೆಯವರು ಫ್ಯಾಮಿಲಿ ಸತ್ತಾಗ ಅವ್ರ ಫ್ಯಾಮಿಲಿಯವರು ಹೋಗಿಲ್ಲ, ನಮ್ಮ ಕಾರ್ಯಕರ್ತರು ಹೋಗಿ ಅವ್ರನ್ನ ತೊಗೊಂಡೋಗಿ ಅಲ್ಲಿ ಸುಟ್ಬಿಟ್ಟು ಬರುವಂಥ ಒಂದು ಕೆಲಸ ಮಾಡಿದ್ದಾರೆ. ಭಾಳ ಕೆಲಸ ಮಾಡಿದ್ದಾರೆ. ದಿನನಿತ್ಯ 1,000-2,000 ಜನಕ್ಕೆ 2,000-3,000 ಜನಕ್ಕೆ ದಿನನಿತ್ಯ ಪಟ್ಟಣಗಳು ಊಟ ಕಳಿಸ್ತಾ ಇದ್ದಂಥದ್ದಾಗಿರ್ಬೋದು, ಹಾಲು ಕಳಿಸೋದಾಗ ಅಂಥದ್ದಾಗಿರ್ಬೋದು, ಅನೇಕಾರು ಕೆಲಸಗಳನ್ನ ನಾವು ಕೋವಿಡಲ್ಲಿ ಭಾಳ ಕೆಲಸಗಳನ್ನ ಮಾಡಿದ್ದೀವಿ. ಆಮೇಲೆ ಕಿಟ್ಗಳು ಕೊಡೋವಂಥದ್ದು, ನಾವು ಈ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲೇ ಹೈಯೆಸ್ಟ್ ಕಿಟ್ ಕೊಡುವಂಥದ್ದು ನಮ್ಮ ಅರಕೆರೆ ವಾರ್ಡಲ್ಲಿ ನಾವು ಮಾಡಿದ್ದೀವಿ. ಅವಾಗ ಆವತ್ತು ಯಾರು ಭಾಳ ಜನ ಲೀಡ್ರ್ಗಳಿದ್ದರು ನಾನು ಹೇಳ್ಕೊಳ್ಳೋದಕ್ಕೆ, ಬಟ್ ಯಾವ ಲೀಡ್ರು ಆಚೆಗೆ ಬರಲಿಲ್ಲ, ಭಯ ಪಟ್ಕೊಂಡು ಏನಾಗುತ್ತೋ ಪ್ರಾಣ ಭಯ ಅಂತ ಬರಲಿಲ್ಲ. ಅದು ಅವರವ್ರಿಗೆ ಬಿಟ್ಟಿರೋದು. ಯಾಕಂದರೆ ನಮ್ಮ ಕಾರ್ಯಕರ್ತರು ಹುಡುಗರು ಇಲ್ಲಿ ಲೆಕ್ಕಿಸದೆ ಕೆಲಸ ಮಾಡಿದ್ದಾರೆ. ನಿಜವಲ್ಲ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ಧನ್ಯವಾದಗಳು ಹೇಳ್ತೀನಿ. ಆ ಕಾರ್ಯಕರ್ತರುಗಳೇ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಅದೆಲ್ಲ ನಮ್ಗೆ ಹಿಂದಿನ ಬೆಲ್ಲವಾಗಿ ನಿಂತ್ಕೊಂಡು ನಮ್ಮನ್ನು ಇವತ್ತು ಈ ಮಟ್ಟದವರೆಗೂ ತರೋಕ್ಕೆ ನಮ್ಮ ವಾರ್ಡಿನ ಜನತೆ, ನಮ್ಮ ಕಾರ್ಯಕರ್ತರು ಮುಖ್ಯ. ನಾವು ಸದಾ ಅವರು ಯಾವುದೇ ಆಗಿರ್ಬೋದು, ಏನೇ ತೊಂದರೆ ಆಗ್ಬೋದು, ಪ್ರತಿಯೊಂದು ನಾವು ಪ್ರತಿಯೊಂದು ದಿನ ಅವ್ರ ಜೊತೆಯಲ್ಲಿರ್ತೀವಿ. ಅವ್ರದ್ದು ಏನೇ ಪ್ರಾಬ್ಲಮ್ ಇದ್ರೂ ಅವ್ರ ಕೆಲಸಗಳು ಮಾಡೋವಂಥದ್ದು, ಜನಸೇವೆ ಮಾಡೋವಂಥದ್ದು ನಿರಂತರವಾಗಿ ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ. ರಾಜಕೀಯ ಇರಲಿ ಬಿಡಲಿ, ನಾನು ರಾಜಕೀಯಕ್ಕೆ ಅಂತಲೇ ನಾವು ಮಾಡ್ತಾಯಿಲ್ಲ ಇದುವರೆಗೂ, ನಾವು ಸೋಷಲ್ ವರ್ಕು ಯಾವಾಗಲೂ ಮಾಡ್ತಾಯಿದ್ದೀವಿ 30 ವರ್ಷದಿಂದ. ಅದೇ ನಮ್ಮ ಕೈ ಇಟ್ಕೊಂಡು ನಮ್ಮ ಮೇಲೆ ಇದು ಮಾಡ್ತಾರೆ. ನಮ್ಮಲ್ಲಿ ಎಷ್ಟೋ ಜನ ನಾವು ಬೇರೆ 6 ಕೋಟಿ, ಕಳೆದ 10 ವರ್ಷದಲ್ಲಿ 6 ಕೋಟಿ 8 ಕೋಟಿ ಖರ್ಚು ಮಾಡಿ ನಮ್ಮ ಹತ್ರ ಬಂದರು, ಆದರೂ ನಾವು 7-8 ಸಾವಿರ ಲೀಡಲ್ಲಿ ಗೆದ್ದಿದ್ದೀವಿ. ಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ಹೈಯೆಸ್ಟ್ ಲೀಡಲ್ಲಿ ಗೆದ್ದಿದ್ದೀವಿ ನಾವು. ಬೆಂಗಳೂರು ದಕ್ಷಿಣ ಈ ಕಡೆ ಭಾಗದಲ್ಲೇ ನಾವು 2ನೇವರ ಏನೋ ಹೈಯೆಸ್ಟ್ ಲೀಡಲ್ಲಿ ಗೆದ್ದಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನಾನು 10,000 ಲೀಡಲ್ಲಿ ಗೆಲ್ತೀನಿ. ಯಾಕಂದರೆ ನಮ್ಮ ಕಾರ್ಯಕರ್ತರಿಂದ ನಾವು ಮಾಡಿರುವಂಥ ಕೆಲಸ ಇದೆ. ನಾವು ಕೆಲಸ ನೋಡಿ ಕೆಲಸ ತೋರಿಸಿ ಹೇಳ್ತೀವಿ, ನಾವು ಹಣ ನೋಡಿ ಓಟ್ ಕೇಳೋಕೆ ಹೋಗಲ್ಲ. ಕೆಲಸ ಕೇಳಿ ಕೆಲಸ ತೋರಿಸಿ ಓಟ್ ಹಾಕ್ತೇವೆ. ಅವ್ರು ಯಾವುದೇ ಸಂದರ್ಭದಲ್ಲಿ ಯಾವುದೇ ದಿನದಲ್ಲಿ ಅವ್ರಿಗೆ ಪ್ರಾಬ್ಲಮ್ ಆದಾಗ ನಾವು ಅವ್ರ ಮನೆ ಹತ್ರ ಹೋಗ್ತೀವಿ, ನಿಂತ್ಕೊತೀವಿ, ಅವ್ರ ಜೊತೆಯಲ್ಲಿರ್ತೀವಿ. ಹಾಗಾಗಿ ನಮ್ಮ ಅವ್ರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ. ಪ್ರತಿದಿನ ನಾವು ಈ ಕೆಲಸ ಮುಂದುವರಿಸ್ತೀವಿ ಅಂತ ಹೇಳ್ದು ನಾನು ನಿಜವಾಗ್ಲು ಇವತ್ತು ನಾನು ನಮ್ಮ ಕಾರ್ಯಕರ್ತರುಗಳಿಗೆ ನಮ್ಮ ಅವತ್ತು ಮಾಡಿದಂಥ ಕೆಲಸ ಮಾಡಿ ಇವತ್ತು ಇಲ್ಲಿ ನೋಡಿ ನಮ್ಮ ಈ ಹುಡುಗರಿದ್ದಾರೆ, ಈ ಸಂತೋಷ್ ಈ ಥರ ಹುಡುಗರು ಇವತ್ತು ಅವರು ನಮ್ಮ ಪಾಪ ಅವ್ರಿಗೆ ಅವೆಲ್ಲ ಬೇಕಾಗಿಲ್ಲ. ಆ ಸ್ಯಾನಿಟ್ರಿ ಬ್ಲಾಕ್ ಆದರೆ ಅವರೋಡಲ್ಲಿ ಅವರೇ ಹೋಗಿ ನಿಂತ್ಕೊಂಡು ಕೆಲಸ ಮಾಡಿಸೋದು, ಏನೇ ಬ್ಲಾಕ್ ಆಗಿದ್ರೆ ಫೋನ್ ಮಾಡೋದು, ಅಣ್ಣ ಈ ಥರ ಆಗಿದೆ ಅಂತ. ಆ ಥರ ಒಂದು ನೆಟ್ವರ್ಕ್ ಇದೆ. ಯಾವತ್ತು ನಮ್ಮ ನೋಡಿ ಇವಾಗ ನಮ್ಮ ಆಫೀಸಲ್ಲಿ 4-5 ಜನ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ಪಾಪ ದಿನನಿತ್ಯ ಬೆಳಗ್ಗೆ ಆದರೆ ಅವರೆಲ್ಲ ರೋಡು ಎಲ್ಲ ಏನು ಪ್ರಾಬ್ಲಮ್ಮು, ಎಲ್ಲಿ ಯಾರು ಪ್ರಾಬ್ಲಮ್ ಆಗಿದೆಯಾ ಅಂತ ನಿತ್ಯ ಇರ್ತಾರೆ. ಇದು ರಾಜಕೀಯದಲ್ಲಿ ಬೆಳವಣಿಗೆ ಆಗಿ ನಮಗೆ ಇವತ್ತಿನ ದಿವಸ ಆಶೀರ್ವಾದ ಸಿಗ್ತಾ ಇರೋದು. ಹಾಗಾಗಿ ಜನ ಆಶೀರ್ವಾದ ಮುಂದೇನೂ ಇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ಸುಮಾರಾಗಿ ನಾನು ಕಳೆದ 10 ವರ್ಷಗಳಿಂದ ನಮ್ಮ ವಾರ್ಡಿನ ಹಿರಿಯ ನಾಗರಿಕರಿಗೆ 300-350 ಹಿರಿಯ ನಾಗರಿಕರಿಗೆ ಅವರಿಗೆ ಒಂದು ಸನ್ಮಾನ ಇಟ್ಕೊಂಡಿದ್ದೀವಿ ನಾವು ರಾಜಭಾಜಾಗಿ. ಪ್ರತಿಯೊಬ್ಬರಿಗೂ ನಾವು ಇದೇ ವೈಶ್ಯ ಬ್ಯಾಂಕ್ ಕಾಲೋನಿಯ ಫೀಲ್ಡಲ್ಲಿ ಒಂದು ಸನ್ಮಾನ ಇಟ್ಕೊಂಡು ಅವ್ರನ್ನೆಲ್ಲ ಗುರುತಿಸಿ ಅವ್ರನ್ನೆಲ್ಲ ಕರೆದು ಅವ್ರಿಗೆ 60 ಸೀನಿಯರ್ ಸಿಟಿಸನ್ಗೆ ಒಂದು ಶಾಲು ಮತ್ತು ಮೈಸೂರು ಪೇಟವನ್ನು ಧರಿಸ್ತಾ ಅವ್ರಿಗೆ ಒಂದು ನೆನಪಿನ ಕಾಣಿಕೆ ಅವ್ರಿಗೆ ಅಂತ ಏನೀ ಎಲ್ಲ ನಮ್ಮ ವಾರ್ಡಲ್ಲಿ ಪ್ರತಿಯೊಬ್ಬರಿಗೂ ನಾವು ಸನ್ಮಾನ ಇಟ್ಕೊಂಡಿದ್ದೀವಿ.
ಇವಾಗಲೂ ಶಾಂತಿನಿಕೇತನದಲ್ಲಿ ನಮ್ಮ ಶಾಸಕರ ಅನುದಾನ ನಮ್ಮ ಅನುದಾನದಲ್ಲಿ ಸೇರಿ ಇವಾಗಲೂ ಸೀನಿಯರ್ ಸಿಟಿಸನ್ನು ಸಾಯಂಕಾಲ ಅವರು ಕಾಲ ಕಳಿಕೆ ಅವ್ರಿಗೊಂದು ಹಾಲ್ ಮಾಡಿಕೊಟ್ಟಿದ್ದೀವಿ. ಈ ಥರ ಅನೇಕ ಅವರಲ್ಲಿ ಬುಕ್ಸು ಮತ್ತು ಸ್ಟೋರಿ ಬುಕ್ಸು ಎಲ್ಲ ಇರ್ತವೆ, ಪೇಪರ್ಸು ಎಲ್ಲ ಇರ್ತವೆ. ಅವರು ಅಲ್ಲಿ ಸಾಯಂಕಾಲ ಬೇಜಾರಾದಾಗ ಬಂದು ಮನೇಲಿ ಕೂತು ಅಲ್ಲಿ ಓದೋಕ್ಕೆ ಅನುಕೂಲ ಎಲ್ಲ ಮಾಡಿಕೊಟ್ಟಿದ್ದೀವಿ. ಅದೊಂದು ಸೀನಿಯರ್ ಸಿಟಿಸನ್ಗೆ ನಡೀತಾ ಇದೆ. ಮತ್ತು ಅವ್ರಿಗೆಲ್ಲ ವಾಕಿಂಗ್ ಟ್ರ್ಯಾಕ್ ಆಗಿರ್ಬೋದು, ಮತ್ತು ಅವ್ರಿಗೆ ಎಲ್ಲ ಅನುಕೂಲಗಳು ಸೀನಿಯರ್ ಸಿಟಿಸನ್ಗೆ ಮಾಡಿದ್ದೀವಿ. ಮೈಕೋಲೆ ಹೋಟಲು ಒಂದು ಮಾಡಿದ್ದೀವಿ ಬಸ್ ಸ್ಟಾಪಲ್ಲಿ. ಇವಾಗ ಆ ಥರ ಸೀನಿಯರ್ ಸಿಟಿಸನ್ಗೆ ಇದೆಲ್ಲ ಅನುಕೂಲಗಳನ್ನು ಕೂಡ ಮಾಡಿದ್ದೀವಿ. ನಮ್ಮ ಯುವಕರಿಗೆ ಅನೇಕ ಜನ ನಮ್ಮ ಯುವಕರೂ ಇವತ್ತಿನ ದಿವಸ ಕೆಲವಾರು ಅನುಕೂಲಗಳನ್ನ ಮಾಡಿಕೊಟ್ಟಿದ್ದೀವಿ. ಬೇಕಾದ ರೀತಿಯಲ್ಲಿ ಸರ್ಕಾರದಿಂದ ಬರುವಂಥ ಒದಗಿಸೋವಂಥ ಯಾವುದೇ ಒಂದು ಇರ್ಬೋದು, ಕೆಲವು ಸತಿ ನಮ್ಮ ಪರ್ಸ್ನಲ್ ಆಗಿರ್ಬೋದು, ನಾವು ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ನಮ್ಮ ಕಾರ್ಯಕರ್ತರು. ಯಾಕಂದರೆ ಮುಖ್ಯ ಅವರೇ ಅಲ್ವ ನಮಗೆ, ಹಾಗಾಗಿ ನಾವು ಅವರಿಗೆಲ್ಲ ಅನುಕೂಲಗಳನ್ನ ಮಾಡುವಂಥದ್ದಾಗಿರ್ಬೋದು ಮಾಡಿಕೊಡ್ತಾ ಇದ್ದೀವಿ. ಇನ್ನು ಯುವಕರುಗಳಿಗೆ ನಾವು ಇವತ್ತಿನ ದಿವಸ ಅವರು ಈ ಕೆಲವೆಲ್ಲ ಕೆಲವರು ಇವಾಗ ಸುಮಾರು ಜನಗಳಿಗೆ ನಾವು ಕೆಲಸಗಳಿಗೂ ಸೇರಿಸಿರುವಂಥದ್ದಾಗಿರ್ಬೋದು, ನಮ್ಮ ಕೆಲವು ಕಂಪ್ನಿಗಳಿಗೆಲ್ಲ ಇವಾಗ ಗಾರ್ಮೆಂಟ್ಸ್ಗಳಿಗಾಗಿರ್ಬೋದು, ಇವಾಗ ನಮ್ಮ ಕಡೆಯಿಂದ ಈ ಕೆಲವು ಶಾಯಿ ಎಕ್ಸ್ಪೋರ್ಟ್ ಆಗಿರ್ಬೋದು, ಕೆಲವು ಬ್ರಿಟಿಷ್ ಬ್ಯಾರಿಕಲ್ ಆಗಿರ್ಬೋದು, ಈ ಥರ ಕೆಲವು ಭಾಳ ಕಂಪ್ನಿಗಳಲ್ಲಿ ಇವತ್ತು ಅಲ್ಲೆಲ್ಲ ಬೇಕಾದಷ್ಟು ಕಂಪ್ನಿಗಳಲ್ಲಿ ನಾವು ಕೆಲಸಗಳು ಕೊಡಿಸಿರೋದಾಗಿರ್ಬೋದು. ಮತ್ತು ಅವ್ರ ಮನೆಗಳಿಗೆ ಕೆಲವರೆಲ್ಲ ಹುಡುಗರು ನಮ್ಮ ಕಾರ್ಯಕರ್ತರು ಕೆಲಸ ಮಾಡೋರಿಗೆ ಸ್ವಂತ ಸೈಟ್ ಇರೋರಿಗೆ 5 ಲಕ್ಷ ಕೋಟಿ ಮನೆಗಳಿಗೆ ಮಾಡಿಸಿರುವಂಥದ್ದಾಗಿರ್ಬೋದು. ಮತ್ತು ಕೆಲವರೆಲ್ಲ ಇವಾಗ ಈ ಪೇಪರು ಹಾಲು ಮತ್ತು ಕೆಲವು ಅಪಾರ್ಟ್ಮೆಂಟ್ಸ್ಗಳಲ್ಲಿ ಮಾಡುವಂಥದ್ದಾಗಿರ್ಬೋದು. ಈ ಥರ ಅನೇಕಾರು ಕೆಲಸಗಳನ್ನ ಯುವಕರುಗಳಿಗೆ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದೆ ನಾನು ಅದೇ ಯುವಕರಿಗೆ ಹೇಳ್ತಾ ಇದ್ದೀನಿ, ಮುಂದೆ BBMP ಆದಮೇಲೆ ನಮ್ಮ ಯುವಕರು ಯಾರು ದಿನ ಪಾಪ ನಮ್ಮ ಜೊತೆಯಲ್ಲಿದ್ದು ಅವ್ರ ಕೆಲಸಗಳು ಬಿಟ್ಟು ನಮ್ಮ ಕೆಲಸಗಳಲ್ಲಿ ಯಾರು ತೊಡ್ಕೊಂಡಿದ್ದಾರೋ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಅಂಥವ್ರನ್ನೆಲ್ಲ ಓದಿಸಿರೋನ್ನೆಲ್ಲ ಗುರುಸಿ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ BBMPಯಿಂದ ಬರುವಂಥ ಸೌಕರ್ಯಗಳೆಲ್ಲ ಅದರಲ್ಲಿ ಅವರಿಗೆ ಪರ್ಮನೆಂಟಾಗಿ ಅವ್ರಿಗೆ ಸೋರ್ಸ್ ಬರುವಂಥ ಕೆಲಸಗಳನ್ನ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಖಂಡಿತ ಮಾಡ್ತೀವಿ. ಆಟೋಗಳು ಕೊಟ್ಟಿದ್ದೀವಿ, ಕಾರುಗಳು ಕೊಟ್ಟಿದ್ದೀವಿ, ಕೆಲವೆಲ್ಲ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ರೀತಿಯಲ್ಲಿ ಕಾರ್ಯಕರ್ತರನ್ನು ನಾವು ಬೆಂಬಲಿಸ್ತೀವಿ. ಅಲ್ಲಿ ಇವತ್ತು ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಹೈಯೆಸ್ಟ್ ಸ್ತ್ರೀ ಸಂಘಗಳು ಇರುವಂಥ ಒಂದು ವಾರ್ಡ್, ವಾರ್ಡ್ ನಂಬರ್ 193 ಅರಕೆರೆ ಆಗಿದೆ. ಈ ಸ್ತ್ರೀಶಕ್ತಿಗಳು ಸುಮಾರು 1,200 ಜನಕ್ಕಿಂತ ಜಾಸ್ತಿ ಸ್ತ್ರೀಶಕ್ತಿ ಗ್ಯಾಂಗ್ಗಳ ರೂಪ ಅವರಲ್ಲಿದ್ದಾರೆ. ಅವರೆಲ್ಲ ಗುಂಪು ಮಾಡಿಕೊಂಡು ಅವ್ರಿಗೆ ಇವಾಗೆಲ್ಲ ರಿಜಿಸ್ಟರ್ ಆಗಿರೋವೇ ನಮ್ಮಲ್ಲಿ ಜಾಸ್ತಿ ಇದೆ, BBMPಯಿಂದ ರಿಜಿಸ್ಟರ್ ಆಗಿರೋದು. ಅದಕ್ಕೆ ನಮ್ಮ ಶ್ರೀಮತಿ ಭಾಗ್ಯಲಕ್ಷ್ಮಿ ಅವರು ಎಕ್ಸ್ BBMP ಸದಸ್ಯರು, ಅವರು ಅವ್ರ ಜೊತೆಗೂಡಿ ಅನೇಕಾರು ಕೆಲಸಗಳನ್ನ ಮಾಡುವಂಥದ್ದು. ಅವ್ರಿಗೆ BBMPಯಿಂದ ಮತ್ತು ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತು ಕೆಲವು ಏನೇನು ಅವ್ರಿಗೆ ಸವಲತ್ತುಗಳು BBMPಯಿಂದ ಬರ್ತಾ ಇದೆಯೋ ಅದನ್ನೆಲ್ಲ ಕೊಡಿಸೋವಂಥದ್ದು. ಮನೆಗೆ ಫ್ರೀಯಾಗಿ ಸ್ಕೂಟ್ರುಗಳೆಲ್ಲ ಕೊಡಿಸ್ತೀವಿ, ಎಲೆಕ್ಟ್ರಿಕ್ ಸ್ಕೂಟ್ರುಗಳು ಫ್ರೀಯಾಗಿ ಕೊಡಿಸಿರುವಂಥದ್ದು ಮಹಿಳೆಯರಿಗೆ. ಮತ್ತು ಅವರು ಸಹಾಯಧನ ಅಂತೇಳಿ ಸರ್ಕಾರದಿಂದ 10,000 ಕೊಡ್ತೈತೆ. ಮತ್ತು ಬ್ಯಾಂಕ್ಗಳಲ್ಲಿ ಲೋನ್ ಕೊಡಿಸಿ ಅವರಿಗೆ ಬ್ಯೂಟಿ ಪಾರ್ಲರ್ ಟ್ರೈನಿಂಗ್ ಇರ್ಬೋದು, ಈ ಇಂಗ್ಲೀಷ್ ಮಾತಾಡುವಂಥ ಟ್ರೈನಿಂಗ್ ಇರ್ಬೋದು, ಮತ್ತು ಅನೇಕಾರು ಟ್ರೈನಿಂಗ್ಗಳು ಅವರಿಗೆ ಸುಮಾರು ಜನ ಭಾಳ ಜನ ಇವತ್ತಿನ ದಿವಸ ಅದರಿಂದ ಭಾಳ ಜನ ಅವರೇ ಓನಾಗಿ ಅಂಗಡಿಗಳಿಟ್ಕೊಂಡು ಕೆಲಸ ಬೇಕಾದಷ್ಟು ಹುದ್ದೆಗಳನ್ನ ಮಾಡಿಕೊಂಡಿದ್ದಾರೆ. ಅವರು 3 ಜನ 4 ಜನ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ಆ ಥರ ಎಲ್ಲ ಭಾಳ ಅನುಕೂಲಗಳನ್ನ ಮಾಡಿ ಕೊಡ್ತಾ ಇದ್ದೀವಿ. ಅವರನ್ನೇ ಪಡೆನೇ ನಮ್ಮ ವಾರ್ಡಲ್ಲಿ ಭಾಳ ಜಾಸ್ತಿ ಇದೆ, ಸ್ತ್ರೀಶಕ್ತಿಗಳೇ ಜಾಸ್ತಿ ಇರೋದರಿಂದ ಅವರು ಸ್ತ್ರೀಶಕ್ತಿಗಳು ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರೋದರಿಂದ. ಮತ್ತು ಅವರು ಎಲ್ಲ ಪ್ರತಿ ವರ್ಷ ಎಲ್ಲ ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ಅವ್ರಿಗೆ ಅನುಕೂಲ ಆಗುವಂಥದ್ದಾಗಿರ್ಬೋದು, ಮತ್ತು ಅವರು ಮನೆಗಳಲ್ಲಿ ಏನಾದರೂ ಆದಾಗ ಫಂಕ್ಷನ್ಗಳಲ್ಲಿ ಅದು ನಮ್ಮ ಸ್ವಂತ ಇದರಿಂದ ಅವ್ರಿಗೆ ಅನುಕೂಲ ಆಗೋ ಥರ ಏನೋ ನಮ್ಮ ಕೈಲಾದಷ್ಟು ಸಹಾಯ ಮಾಡುವಂಥದ್ದಾಗಿರೋದು. ಈ ಥರ ಅನೇಕ ಕೆಲಸಗಳು ಮಾಡ್ಕೊಂಬರ್ತಾ ಇದ್ದೀವಿ. ಇವತ್ತು ನಮ್ಮ ವಾರ್ಡಲ್ಲಿ ಸುಮಾರು ನಾವು ಇವಾಗ ಕರೆದಾಗ, ನೀವು ನಾಳೆ 11 ಗೊತ್ತಾಗುತ್ತೆ, ನಾವು ಕರೆದಾಗ ಸ್ತ್ರೀಶಕ್ತಿಯವರೇ ಲೇಡೀಸೇ 1,000 ಜನ ಇರ್ತಾರೆ ಇಲ್ಲಿ. ಹಾಗಾಗಿ ನಾವು ಮೊದಲು ಆ ಥರ ನಮಗೆ ಅವರು ಭಾಳ ಸಪೋರ್ಟ್ ಇರೋದರಿಂದ ಅವರ ಆಶೀರ್ವಾದ ನಮ್ಮ ಮೇಲೆ ಇದೆ. ನೀವು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.